ಸರ್ವೇ ಮಾಡಬೇಕು, ಡೆಲ್ಲಿಯಿಂದ ಬಂದು ಯಾರೂ ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದ ಸಚಿವ ಎಂಸಿ ಸುಧಾಕರ್, ಚಿಂತಾಮಣಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಬೇಕಾದರೂ ರಾಜ್ಯ ಸರ್ಕಾರವೇ ಮಾಡಬೇಕು, ಡೆಲ್ಲಿಯಿಂದ ಬಂದು ಯಾರೂ ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರು ಹೇಳಿ ಮತಯಾಚಿಸಿದರು. ತಾಲೂಕಿನ ಭೂರಗಮಾಕಲಹಳ್ಳಿಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹಾಗೂ ಕೈವಾರ ತಾತಯ್ಯನವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ನೀಡಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಮತಯಾಚಿಸಿದರು. ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ಜಿಲ್ಲೆಯಾದ್ಯಂತ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು, ವ್ಯಾಪಾರ ವಹಿವಾಟು ಜಾಸ್ತಿಯಾಗಿ ಜನರಿಗೆ ಆರ್ಥಿಕವಾಗಿ ಶಕ್ತಿ ಬರುತ್ತದೆ, ಎಲ್ಲ ಮತದಾರ ಪ್ರಭುಗಳು ಅರ್ಥ ಮಾಡಿಕೊಂಡು ತಮ್ಮ ಬದುಕನ್ನು ಉತ್ತಂಗಕ್ಕೆ ಕೊಂಡೊಯ್ಯಲು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿದರು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದರೆ ಕಣ್ಣೀರು ಹಾಕ್ತಾರೆ. ರಾಜ್ಯಕ್ಕೆ ಅವರ ಕೊಡುಗೆ ಏನೆಂದು ಪ್ರಶ್ನಿಸಿದರು. ರಾಜ್ಯದ ಬೊಕ್ಕಸವೆಲ್ಲ ಹಾಸನ ಜಿಲ್ಲೆಯಲ್ಲಿ ಹಾಕಿ ಅಭಿವೃದ್ಧಿಪಡಿಸಿರುವುದು ಬಿಟ್ಟರೆ ರಾಜ್ಯದಲ್ಲಿ ಏನೂ ಅವರ ಅಭಿವೃದ್ಧಿ ಮಾಡಿಲ್ಲ. ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅಧಿಕಾರದಲ್ಲಿದ್ದಾಗ ಚಿಂತಾಮಣಿ ಕ್ಷೇತ್ರಕ್ಕೆ ಐಟಿಐ ಕಾಲೇಜು ಮಂಜೂರು ಮಾಡುವಂತೆ ಮನವಿ ಮಾಡಿದ್ದೆ, ಅವರು ಮಾಡಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಜಲಜೀವನ್ ಮಿಷನ್ ಯೋಜನೆ ವಿಚಾರ ಪ್ರಸ್ತಾಪಿಸಿ ಈ ಹಿಂದೆ ಚಿಂತಾಮಣಿಯಲ್ಲಿ ಅಧಿಕಾರಿ ನಡೆಸಿದ ನಾಯಕರು ಯೋಜನೆಯ ಅವ್ಯವಸ್ಥೆ ಬಗ್ಗೆ ಹೇಳಿ ಬೇಸರಪಟ್ಟರು. 4.5 ಲಕ್ಷ ಕೋಟಿ ಜಿಎಸ್ಟಿ ರಾಜ್ಯದಿಂದ ಕೇಂದ್ರ ಸರ್ಕಾರ ಖಜಾನೆ ತುಂಬುತ್ತಿದೆ, ಕೇಂದ್ರದಿಂದ ರಾಜ್ಯಕ್ಕೆ ನೀಡುತ್ತಿರುವ ಕೊಡುಗೆ ಏನು ಎಂದು ಪ್ರಶ್ನಿಸಿದರು. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್, ಕೋಚಿಮುಲ್ ನಿರ್ದೇಶಕ ಅಶ್ವಥ್ ನಾರಾಯಣ ಬಾಬು, ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಡಾಬಾ ನಾಗರಾಜ್, ಗ್ರಾಮಾಂತರ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ, ಅಶೋಕ ರೆಡ್ಡಿ ಪರಿಶಿಷ್ಟ ಪಂಗಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿಕೆರೆ ಮಣಿಕಂಠ, ಚಿನ್ನಸಂದ್ರ ನಾರಾಯಣಸ್ವಾಮಿ, ಸುರೇಶ್ ಕೆಪಿಸಿಸಿ ಸದಸ್ಯರಾದ ಕುರುಟಹಳ್ಳಿ ಕೃಷ್ಣಮೂರ್ತಿ, ಏಜಾಜ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಣ್ಣ, ಮುನಿ ವೆಂಕಟರೆಡ್ಡಿ, ಅಶೋಕ್ ರೆಡ್ಡಿ, ರಾಜೇಶ್, ಎಆರ್ಕೆ ರವಿ, ಇನಾಯತ್, ಸುರೇಶ್, ಅಂಬರೀಶ್, ಅಸ್ಲಾಂ, ಸಾದಿಕ್, ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷರಾದ ನಾಗೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್, ವೀರಪ್ಪರೆಡ್ಡಿ, ಮುನಿರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ, ನಾಗರಾಜ್, ಶಿವಾರೆಡ್ಡಿ, ಆಂಜನೇಯರೆಡ್ಡಿ ಸೇರಿದಂತೆ ಮಾಜಿ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಗ್ರಾಮಗಳಿಗೆ ಟ್ಯಾಂಕ್ ಮಂಜೂರಾಗಿದ್ದು, ಏನು ಟೆಂಡರ್ ಆಗಿದ್ದು, ನಾನು ಸೋತ ಮೇಲೆ ಟ್ಯಾಂಕ್ ಕಟ್ಟಿದ್ರು, ಮತ್ತೆ ಅದಕ್ಕೆ ಪೈಪ್ ಲೈನ್ ವ್ಯವಸ್ಥೆ ಮಾಡಿರ್ಲಿಲ್ಲ. ಈಗ ಏನು ನಾವು ಜಲಜೀವನ್ ಮಿಷನ್ ಮಾಡಿದೀವಿ ಅಂತ ಹೇಳ್ತಾರೆ. ಒಂದು ನಾನು ಪ್ರಶ್ನೆ ಕೇಳುವಂಥದ್ದು, 4.5 ಲಕ್ಷ ಕೋಟಿ GST ರೂಪದಲ್ಲಿ ರಾಜ್ಯ ಸರ್ಕಾರದಿಂದ ಹೋಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ಅವ್ರು ಎಲ್ಲಿಂದ ದುಡ್ಡು ತಂದು ಕೊಡ್ತಾ ಇದ್ದಾರೆ ಜಲಜೀವನ್ ಮಿಷನ್ಗೆ? ನಮಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 51,000 ಕೋಟಿ ಮಾತ್ರ ನಮ್ಮ ರಾಜ್ಯಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ. ಇಷ್ಟ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಹಣ ನಮ್ಮ ದುಡ್ಡು, ನಮ್ಮ ಈ ಭಾಗದ ನಮ್ಮ ಕರ್ನಾಟಕ ಜನತೆಯ ತೆರಿಗೆ ದುಡ್ಡು ಅವ್ರು ಇಟ್ಕೊಂಡು ಜಲಜೀವನ್ ಮಿಷನ್ ಅಂತೇಳಿ ಏನು 100ಕ್ಕೆ 100 ಕೇಂದ್ರ ಸರ್ಕಾರನೇ ಯೋಜನೆಗೆ ಹಣ ಕೊಟ್ಟಿದ್ರೆ ಅವ್ರು ಹೇಳ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಈ ಜಲಜೀವನ್ ಮಿಷನ್ ಅಲ್ಲಿ ಚಿಂತಾಮಣಿಗೆ 232 ಕೋಟಿ ರೂಪಾಯಿಯಷ್ಟು ಇವತ್ತು ಕಾಮಗಾರಿ ಪ್ರಗತಿಯಲ್ಲಿದೆ. ನಾನು ಮಂತ್ರಿ ಆಗ ಅಥವಾ ಶಾಸಕನಾಗ ಆಯ್ಕೆ ಆಗೋದಕ್ಕಿಂತ ಮುಂಚಿತವಾಗಿ ಕೇವಲ 45 ಗ್ರಾಮಗಳು ಮಾತ್ರ ಆಗಿತ್ತು. ಯಾಕೆ 2 ವರ್ಷದಿಂದ ನಿಮ್ ಕೈಲಿ ಮಾಡಕ್ ಆಗ್ಲಿಲ್ಲ? ಯಾಕೆ ನೀವು ಅದ್ರ ಕಡೆ ಗಮನ ಕೊಡ್ಲಿಲ್ಲ? ಅವತ್ತು 45% ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ 45%, ಸಮುದಾಯದ ವಂತಿಕೆ ಕೇವಲ 10% ಇತ್ತು. ಯಾರು ಗುತ್ತಿಗೆದಾರು ಮುಂದೆ ಬರಲಿಲ್ಲ. ಕಾರಣಗಳು ಯಾರೇ ನಿಮ್ಗೆ ಡೆಲ್ಲಿಯಿಂದ ಇನ್ನೊಂದಿಂದ ಯಾರು ನಿಮ್ಗೆ ಏನು ಇಲ್ಲಿ ಮಾಡಕ್ ಸಾಧ್ಯ ಆಗೋದಿಲ್ಲ. ಏನೇ ಕೆಲಸಗಳನ್ನ ಮಾಡಿದ್ರೆ ನಾವೇ ಇಲ್ಲಿ ಮಾಡಬೇಕು, ರಾಜ್ಯ ಸರ್ಕಾರನೇ ಮಾಡಬೇಕು. ದಯವಿಟ್ಟು ಬದುಕುಗಳಲ್ಲಿ ಬದಲಾವಣೆ ಆಗ್ಬೇಕು. ಕೈಗಾರಿಕೆಗಳು ಸ್ಥಾಪನೆ ಆದ್ರೆ ವ್ಯಾಪಾರ ವಹಿವಾಟು ಚಿಂತಾಮಣಿ ಜಾಸ್ತಿ ಆಗ್ತದೆ, ಎಲ್ಲರಿಗೂ ಇವು ಅವಕಾಶಗಳಾಗ್ತವೆ, ಆರ್ಥಿಕವಾಗಿ ತಮಗೆ ಶಕ್ತಿ ಸಿಗತ್ತೆ. ಇವನ್ನೆಲ್ಲ ತಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಾನು ಅವರನ್ನು ವಿನಂತಿ ಮಾಡ್ಕೊಳ್ತೇನೆ. ಯಾರೋ ಎಲ್ಲೋ ಇದ್ದು ಯಾರೋ ಹೆಸರು ಹೇಳ್ಕೊಂಡು ಹೋಗುವಂತದಕ್ಕಿಂತ ಸ್ಥಳೀಯವಾಗಿ ನಮ್ಮ ಹೊಟ್ಟೆಗೆ ಒಂದಷ್ಟು ಊಟ ಸಿಗುವಂತ ಅವಕಾಶಗಳು ಕಲ್ಪಿಸುವಂತವ್ರಿಗೆ ತಾವು ಸಹಕಾರವನ್ನ ನೀಡಬೇಕು ಅಂತಕ್ಕಂತ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ತಾವೆಲ್ಲರೂ ಇವತ್ತು ಕಸ್ಬಾ ಹೋಗ್ಲಿ. ಆಸ್ತಿ ಇವತ್ತು 5 ಪಟ್ಟು 10 ಪಟ್ಟು ಅವರು ಆಸ್ತಿ
ಮಕ್ಕಳು ಜಾಸ್ತಿ ಆಗುವಂತದಕ್ಕೆ, ಅವರ ಆದಾಯ ಜಾಸ್ತಿ ಆಗುವಂತದಕ್ಕೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಸಹಕಾರವನ್ನ ಕೊಟ್ಟಿದೆ. ನಾನು ಒಂದು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ, 70 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡದೇ ಇರುವಂತದನ್ನ ನಾವು ಮಾಡ್ಬಿಟ್ವಿ ಅಂತ ಪದೇ ಪದೇ ಮಾತಾಡ್ತಾ ಇದ್ದೆ. ನಾನು ತಮ್ಗೆಲ್ರಿಗೂ ಕೇಳೋದಿಷ್ಟೇ, 1947 ಸ್ವತಂತ್ರ ಭಾರತವಾಗಿ ಹೊಮ್ಮಿದಂತ ನಮ್ಮ ದೇಶ ಜಾತ್ಯಾತೀತ ತತ್ವಗಳಡಿಯಲ್ಲಿ ಹಿಂದೂ ಮುಸಲ್ಮಾನರು ಬೌದ್ಧರು ಕ್ರಿಶ್ಚಿಯನ್ರು ಸಿಖ್ಖರು ಎಲ್ಲ ಜೈನರು ಎಲ್ಲರೂ ಒಟ್ಟಿಗೆ ಈ ದೇಶದಲ್ಲಿ ಅಣ್ಣ ತಮ್ಮಂದರಾಗಿ ಬಾಳ್ಬೇಕು ಅಂತಕ್ಕಂತ ತೀರ್ಮಾನ ಮಹಾತ್ಮ ಗಾಂಧಿ ಅವರು ಮಾಡಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಜಾಪ್ರಭುತ್ವದ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿ ನಾವು ನಮ್ಮ ಒಂದು ನಡಿಗೆಯನ್ನ ಪ್ರಾರಂಭ ಮಾಡಿದ್ವಿ. ಅವತ್ತು ಸ್ಥಾಪನೆ ಮಾಡಿರ್ತಕ್ಕಂಥ ಹಲವಾರು ಸಂಸ್ಥೆಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಯಶಸ್ವಿಯಾಗಿ ನಿರ್ಮಾಣ